ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾತುಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಠನ ಪಂಡಿತಾಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಅಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮಸೂತ್ರಗಳಲ್ಲಿ ತೃತೀಯಾಧ್ಯಾಯ ಚತುರ್ಥ ಪಾದ ಅಲ್ಲಿ ಬರತಕ್ಕಂಥ ಒಂದು ಸೂತ್ರ, ಓಂ ಪುರುಷಾರ್ಥ ಅತಃ ಶಬ್ದಾತ್ ಓಂ ಅಂತ. ಅದರ ವಿಚಾರ ಹೇಗಿದೆ? ಬ್ರಹ್ಮಜ್ಞಾನದಿಂದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದವರು ಅವರು ಅದನ್ನು ಪಡೆದದ್ದು ಮೋಕ್ಷರೂಪ ಫಲಕ್ಕಾಗಿ. ಮೋಕ್ಷರೂಪ ಫಲವೇ ಆ ಬ್ರಹ್ಮಜ್ಞಾನದ ಫಲ, ಪರಮಾತ್ಮನ ಸಾಕ್ಷಾತ್ಕಾರದ ಫಲ. ಹೀಗಾಗಿ ಅಪರೋಕ್ಷ ಜ್ಞಾನಿಗಳು ಪಡೆಯತಕ್ಕಂಥ ಫಲ ಅಂತಂದರೆ ಮೋಕ್ಷ ಮಾತ್ರ. ಮೋಕ್ಷೇತರವಾದ, ಮೋಕ್ಷ ಭಿನ್ನವಾದ ಅನೇಕ ಪುರುಷಾರ್ಥಗಳಿದೆ, ಅದು ಜ್ಞಾನದ ಫಲ ಅಲ್ಲ. ಜ್ಞಾನದ ಫಲ ಭಗವದ್ ದರ್ಶನದ ಫಲ ಅಂತಂದರೆ ಮೋಕ್ಷವೇ ಅಂತ ಒಂದು ಪೂರ್ವಪಕ್ಷ ಬಂದಾಗ ಅಲ್ಲಿ ಸಿದ್ಧಾಂತ ಬಾದರಾಯಣರು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ಬಾದರಾಯಣರು ಕೊಡತಕ್ಕಂಥ ಸಿದ್ಧಾಂತ, ಓಂ ಪುರುಷಾರ್ಥ ಅತಃ ಶಬ್ದಾತ್ ಓಂ ಅಂತ. ಸಕಲ ಪುರುಷಾರ್ಥಗಳು ಕೂಡ ಪರಮಾತ್ಮನ ಜ್ಞಾನದಿಂದ, ಭಗವದ್ ದರ್ಶನದಿಂದ ಆ ಜ್ಞಾನಿ ಪಡಿತಾ ಇದ್ದಾನೆ. ಯದ್ಯಪಿ ಆ ಬ್ರಹ್ಮಜ್ಞಾನವನ್ನು ಪಡೆದವನಿಗೆ ಮೋಕ್ಷ ಬಿಟ್ಟು ಬೇರೆ ಫಲದಲ್ಲಿ ಆಸೆಯಲ್ಲ, ವಿರಕ್ತರವರು. ಆ ರೀತಿ ವೈರಾಗ್ಯವಿದ್ದರೂ ಕೂಡ ಆ ಜ್ಞಾನದ ಪ್ರಭಾವ ಅಂದರೆ ಅದು ಸಕಲ ಪುರುಷಾರ್ಥಗಳನ್ನು ಕೊಡತಕ್ಕದ್ದು. ಆಚಾರ್ಯರು ಭಾಷ್ಯದಲ್ಲಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ. ಬಾದರಾಯಣರು ಸೂಚನೆ ಮಾಡಿದ ಶ್ರುತಿ, ಯಂ ಯಂ ಲೋಕಂ ಕಾಮ ತಂ ತಂ ಯಂ ಯಂ ಲೋಕಂ ಕಾಮಯತೆ ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ಭೂತಿ ತಂ ತಂ ಲೋಕಂ ಜಯತೆ ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮಃ. ಇದು ಅಶ್ರುತಿ. ಮೋಕ್ಷವನ್ನು ಪಡೆದವನು ಅಥವಾ ಮೋಕ್ಷವನ್ನು ಪಡೆಯುವ ಮುಂಚೆಯೇ ಬ್ರಹ್ಮಜ್ಞಾನವನ್ನು ಪಡೆದವನು ಅವರು ಬೇರೆ ಫಲಗಳನ್ನು ಇಚ್ಛಿಸಬಾರದು ಅಂತೇನಿಲ್ಲ. ಅವರು ವಿಶುದ್ಧ ಸತ್ವರು. ವಿಶುದ್ಧ ಸತ್ವ ಅಂತಂದರೆ ಶುದ್ಧಾಂತಃಕರಣರು ಅಂತ ಅರ್ಥ. ಅವರ ಅಂತಃಕರಣ ಶುದ್ಧಿ ಎಂಥದ್ದು ಅಂತಂದರೆ ಆ ಅಂತಃಕರಣದಲ್ಲಿ, ಅವರ ಅಂತಃಕರಣದಲ್ಲಿ ಯಾವ ಕಳಂಕವೂ ಇಲ್ಲ. ಮೋಕ್ಷೇತರ ಪುರುಷಾರ್ಥವನ್ನು ಬಯಸ್ತಕ್ಕದ್ದು ಒಂದು ಕಳಂಕ, ಒಂದು ಕಶ್ಮಲ, ಅಂಥ ಒಂದು ಅಶುದ್ಧಿಯೂ ಕೂಡ ಇಲ್ಲ. ಆ ರೀತಿ ನಿಷ್ಕಾಮರಾಗಿ ಭಗವಂತನ ಸೇವೆಯನ್ನು ಮಾಡಿ ಭಗವದ್ ದರ್ಶನ ಪಡೆದವರು ಯಾವ್ಯಾವ ಲೋಕವನ್ನು ಅಪೇಕ್ಷೆ ಪಡ್ತಾರೋ ತಂ ತಂ ಲೋಕಂ ಜಯತೆ ತಾಂಶ ಕಾಮನ್ ಎಲ್ಲವನ್ನೂ ಪಡೆಯತಕ್ಕವರು. ಆದ್ದರಿಂದ ಯಾರಾದರೂ ಭೂತಿಕಾಮರು, ಸಂಪತ್ತನ್ನು, ಸಂಪತ್ತು ಅಂತಂದರೆ ಲೌಕಿಕ ಸಂಪತ್ತು ಆಗಬಹುದು, ಆಧ್ಯಾತ್ಮಿಕ ಸಂಪತ್ತು ಆಗಬಹುದು, ಎಲ್ಲ ವಿಧವಾದ ಸಂಪತ್ತನ್ನು ಪಡೆಯಬೇಕು ಅಂತ ಇಚ್ಛೆ ಇದ್ದದ್ದಾದರೆ ಅಂಥವರು ಅಂಥ ಆತ್ಮಜ್ಞನನ್ನು, ಬ್ರಹ್ಮಜ್ಞಾನಿಯನ್ನು ಆರಾಧನೆ ಮಾಡಬೇಕು. ತಸ್ಮಾದ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ ಅಂತ. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪರೋಕ್ಷ ಜ್ಞಾನಿಗಳು, ಅವರು ಏನು ಆ ಭಗವಂತನ ಅಪರೋಕ್ಷವನ್ನು ಪಡೆದಿದ್ದಾರೆ ಅದವರಿಗೆ ಬೇರೆ ಫಲಗಳಲ್ಲಿ ಇಚ್ಛೆ ಇಲ್ಲ. ಅದು ಮೋಕ್ಷವನ್ನು ಸರ್ವಥಾ ಅವರು ಪಡೆಯತಕ್ಕವರೇ. ಆದರೆ ಭಗವಂತ ಅನುಗ್ರಹ ಇಂಥದ್ದು ಅಂತಂದರೆ ಅವರು ರಾಘವೇಂದ್ರ ಸ್ವಾಮಿಗಳಾಗಿ ಆ ಅವತಾರವನ್ನು ಮಾಡಿದಾಗ ಅವರು
ತಾವು ಉದ್ಧಾರ ಆಗಿದ್ದಾರೆ ನಿಜ, ಆದರೆ ಅನೇಕ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಈ ಅವತಾರವನ್ನು ಮಾಡಿದ್ದಾರೆ. ಎಲ್ಲ ಭಕ್ತರು ಕೂಡ ಅವರನ್ನು ಸೇವೆ ಮಾಡಿ ತಸ್ಮಾದ ಆತ್ಮಜ್ಞಂ ಅರ್ಚಯದ್ ಭೂತಿಕಾಮಹ ಅಂತ ಶ್ರುತಿಯಲ್ಲಿ ಹೇಳಿದಂತೆ ಅವರ ಆತ್ಮಜ್ಞರು ಭಗವದ್ ದರ್ಶನ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದವರು ಅವರನ್ನು ಅರ್ಚನೆ ಮಾಡಿದರೆ ಎಲ್ಲ ವಿಧವಾದ ಅಭೀಷ್ಟವನ್ನು ಪಡೀತಾರೆ. ಅರ್ಚನೆ ಮಾಡಿದವರು ಆರಾಧನೆ ಮಾಡಿದವರು ಅಂಥ ಒಂದು ಭಾಗ್ಯವನ್ನು ಅವರು ಪಡೆಯಲಿ. ಅವರ ಭಕ್ತರು ಕೂಡ ಅವರ ಅನುಗ್ರಹದಿಂದ ಅಂತತಃ ಜ್ಞಾನ ವೈರಾಗ್ಯ ಭಕ್ತಿಗಳನ್ನು ವಿಶೇಷವಾಗಿ ಪಡೆದು ಉದ್ಧಾರವಾಗಲಿ ಎಂಬ ಕಾರಣದಿಂದ ಅವರು ಇಂಥ ವೈಭವವನ್ನು ಈ ರಾಘವೇಂದ್ರ ಸ್ವಾಮಿಗಳ ಅವರ ವೈಭವ ಅಂತಂದರೆ ಅದು ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಮಂತ್ರಾಲಯ ಕ್ಷೇತ್ರ ಮಾತ್ರವಲ್ಲ, ಇಡೀ ಭಾರತ ದೇಶದಲ್ಲಿ ಮಾತ್ರವಲ್ಲ, ಈಗ ಇಡೀ ಪ್ರಪಂಚಾದ್ಯಂತ ಅನೇಕ ಕಡೆಗಳಲ್ಲಿ ಅವರ ಉತ್ಸವವನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇಂಥ ಒಂದು ವೈಭವವನ್ನು ಅವರು ಪಡೆದದ್ದು ಆ ಭಗವದ್ ದರ್ಶನದಿಂದ. ಅಂಥ ಮಹಾಜ್ಞಾನಿಗಳು, ಮಹಾತಪಸ್ವಿಗಳು, ಮಹಾವಿರಕ್ತರು ಅಂಥವರನ್ನು ನಾವು ಅರ್ಚಿಸಬೇಕು. ಅರ್ಚಿಸ ಆತ್ಮಜ್ಞಂ ಅರ್ಚಯದ್ ಭೂತಿಕಾಮಹ ಅಂತ ಶ್ರುತಿ ಹೇಳಿದಂತೆ ನಮ್ಮ ಕರ್ತವ್ಯ ಅಂಥ ಮಹಾಜ್ಞಾನಿಗಳು ಭಗವದ್ಭಕ್ತರು ಅವರನ್ನು ನಾವು ಅರ್ಚಿಸಿದಾಗ ನಮಗೂ ನಮ್ಮ ಯೋಗ್ಯತಾನುಗುಣವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅವರು ಅನುಗ್ರಹ ಮಾಡ್ತಾರೆ. ಈ ದಿವಸ ಅಂಥ ಒಂದು ಕಾರ್ಯಕ್ರಮ ನಡೆದಿದೆ. ಅವರು ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಎಷ್ಟು ಕಾಲ ಆಗಿದೆ, ಮತ್ತು ಪುನಃ ಸನ್ಯಾಸಾಶ್ರಮದ ಪ್ರಕ್ರಿಯೆ ಯಾಕೆ ಇಲ್ಲಿ ಅಂತ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಅವರು ವಸ್ತುತಃ ಅವರೇ ವ್ಯಾಸರಾಗಿ ಒಮ್ಮೆ ಸನ್ಯಾಸವನ್ನು ಪಡೆದವರು, ಪುನಃ ರಾಘವೇಂದ್ರ ಸ್ವಾಮಿಗಳಾಗಿ ಪುನಃ ಸನ್ಯಾಸವನ್ನು ಪಡೆದವರು, ಆ ರೀತಿ ಅವರೇ ಅನೇಕ ಬಾರಿ ಸನ್ಯಾಸವನ್ನು ಪಡೆದಿದ್ದಾರೆ. ಜೊತೆಗೆ ಶ್ರೀನಿವಾಸನ ವಿಷಯದಲ್ಲಿ ದಾಸರು ಹೇಳ್ತಾರೆ, ಭಕ್ತರಿಗಾಗಿ ಮದುವೆಯನ್ನು ಹವಣಿಸಿಕೊಂಡವರು ಅಂತ. ಭಕ್ತರಿಗಾಗಿ ಮದುವೆಯನ್ನು ಹವಣಿಸಿಕೊಂಡದ್ದು ಶ್ರೀನಿವಾಸ ಆ ಕಾಲದಲ್ಲಿ, ಪದ್ಮಾವತಿ ಪರಿಣಯ ಆಗಿದೆ. ಆದರೆ ನಾವು ಪ್ರತಿನಿತ್ಯವೂ ಕೂಡ ಶ್ರೀನಿವಾಸ ಕಲ್ಯಾಣವನ್ನು ಮಾಡ್ತಾ ಇದ್ದೇವೆ. ಭಗವಂತನ ಕಲ್ಯಾಣ ಅವನೇ ಸಾಕ್ಷಾತ್ತಾಗಿ ನಿಂತು ಮಾಡಿಕೊಂಡ ಪರಿಣಯ ಅಲ್ಲದೆ ನಾವು ಮಾಡತಕ್ಕಂಥ ಪರಿಣಯ ಆ ಭಗವಂತನ ಆ ಮಹಿಮೆಗಳನ್ನು ನಾವು ತಿಳಿದು ಅನುಸಂಧಾನ ಮಾಡಿ ಉದ್ಧಾರ ಆಗಬೇಕು ಅನ್ನೋ ದೃಷ್ಟಿಯಿಂದ. ಅದರಂತೆ ರಾಯರು ಸನ್ಯಾಸ ತಗೊಂಡು ವ್ಯಾಸರಾಜ ಅದಕ್ಕೂ ಮುಂಚೆ ಸನ್ಯಾಸ ತಗೊಂಡು ಎಷ್ಟೋ ಕಾಲ ಆಗಿದೆ ನಿಜ. ನಾವು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಾಗ ವಿಶೇಷವಾಗಿ ಅವರು ಮಾಡಿದ ತ್ಯಾಗ ರಾಯರು ನಮ್ಮ ದೃಷ್ಟಿಯಿಂದ ಹೇಳೋದಾದರೆ ಅವರು ಎಲ್ಲರೂ ಮಹಾಜ್ಞಾನಿಗಳು, ಮಹಾತಪಸ್ವಿಗಳು, ಮಹಾವಿರಕ್ತರು ಅಂಥವರು ಲೋಕದೃಷ್ಟಿಯಿಂದ ಮಾಡಿದ ತ್ಯಾಗ ಅದು ಅಸಾಧಾರಣವಾದ ತ್ಯಾಗ. ರಾಘವೇಂದ್ರ ವಿಜಯದಲ್ಲಿ ನಾವು ನೋಡ್ತೇವೆ ಅವರು ಬಾಲ ಭಾರ್ಯ ಬಾಲಕೋ ನೋಪನೀತಃ ಅಂಥ ಒಂದು ಅಂತಹ ಸ್ಥಿತಿಯಲ್ಲಿ ಅವರು ಅದೆಲ್ಲ ಬಿಟ್ಟು ಸನ್ಯಾಸಾಶ್ರಮವನ್ನು ಲೋಕದ ಉದ್ಧಾರಕ್ಕೋಸ್ಕರವಾಗಿ ಭಕ್ತರನ್ನು ಅನುಗ್ರಹಿಸೋದಕ್ಕೋಸ್ಕರವಾಗಿ ಸ್ವೀಕಾರ ಮಾಡಿದ್ದಾರೆ. ಅಂಥ ಒಂದು ಅವರ ಚರಿತ್ರೆಯನ್ನು ಅನುಸಂಧಾನ ಮಾಡಿ ನಾವು ಉದ್ಧಾರ ಆಗಬೇಕು ಅಂತ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಎಲ್ಲರಿಗೂ ಕೂಡ ಆ ರಾಘವೇಂದ್ರ ಗುರುಸಾರ್ವಭೌಮರು ಪೂರ್ಣ ಅನುಗ್ರಹ ಮಾಡಿ ಎಲ್ಲ ವಿಧವಾದ ಭೂತಿ ಆ ಭೂತಿಕಾಮಹ ಅಂತ ಶ್ರುತಿಯಲ್ಲಿ ಹೇಳದಂತೆ ಎಲ್ಲ ವಿಧವಾದ ಸಂಪತ್ತನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣೆ.